ರೇಡಿಯೇಷನ್ ಟೈಮಲ್ಲಿ ನಾವು ಪಡೆಯಬೇಕಾದ ಪ್ರಿಕಾಷನ್ಸ್ ಏನಂತ ನಾವು ಈಗ ನೋಡೋಣ. ಮೋಸ್ಟ್ ಆಫ್ ದ ಟೈಮ್ ಈ ರೇಡಿಯೇಷನ್ ಅನ್ನು ಈಸಿಯಾಗಿ ಟಾಲರೇಟ್ ಮಾಡೋದಕ್ಕೆ ತುಂಬ ಮುಖ್ಯವಾದದ್ದು ನ್ಯೂಟ್ರಿಷನ್. ಈ ನ್ಯೂಟ್ರಿಷನ್ ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡುವಂಥದ್ದು ಪ್ರೋಟೀನ್ ಅಂಶ. ಪ್ರೋಟೀನ್ ಹೆಚ್ಚಾಗಿ ಇರುವಂತಹ ಮೊಟ್ಟೆ, ದಾಲ್ ಮತ್ತು ಮೊಳಕೆ ಕಟ್ಟಿರುವಂತಹ ಕಾಳುಗಳು ಇವೆಲ್ಲ ತಗೊಳ್ಳೋದ್ರಿಂದ ನಮಗೆ ಈ ರೇಡಿಯೇಷನ್ ಅನ್ನು ಟಾಲರೇಟ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಎರಡನೇದು, ಈ ರೇಡಿಯೇಷನ್ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಟಾಕ್ಸಿಕ್ ಮೆಟೀರಿಯಲ್ಸ್ ಅನ್ನು ಹೊರಗಾಕುವುದಕ್ಕೆ ಹೈಡ್ರೇಷನ್ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ರೇಡಿಯೇಷನ್ ಟೈಮಲ್ಲಿ ಹೆಚ್ಚಾಗಿ ನೀರನ್ನು ಸೇವಿಸುವುದು ತುಂಬ ಮುಖ್ಯವಾಗಿರುತ್ತೆ. ರೇಡಿಯೇಷನ್ ಟೈಮಲ್ಲಿ ಸ್ಕಿನ್ನಲ್ಲಿ ಡ್ರೈನಸ್ ಕಾಣ್ಬೋದು, ಮ್ಯೂಕೋಸಾದಲ್ಲಿ ಡ್ರೈನಸ್ ಕಾಣ್ಬೋದು. ಇವು ಸೈಡ್ ಎಫೆಕ್ಟ್ಸ್ನೆಲ್ಲ ಕಡಿಮೆ ಮಾಡೋದಕ್ಕೆ ನಿಮ್ಮ ರೇಡಿಯೇಷನ್ ಆನ್ಕೊಲಜಿಸ್ಟ್ ಕೆಲವು ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದು ಉತ್ತಮ. ಆದರೆ ನಾವು ಗಮನಿಸಬೇಕಾದದ್ದು ಏನಂದರೆ, ಈ ಎಲ್ಲ ಸೈಡ್ ಎಫೆಕ್ಟ್ಸು ಟೆಂಪ್ರರಿ ಆದದ್ದು ಮಾತ್ರ. ಈ ಟೆಂಪ್ರರಿ ಸೈಡ್ ಎಫೆಕ್ಟ್ಸ್ಗೆ ಹೆದರ್ಕೊಂಡು ರೇಡಿಯೇಷನನ್ನು ಇಂಟ್ರಪ್ಟ್ ಮಾಡೋದು ಅಥವಾ ರೇಡಿಯೇಷನ್ ತಗೊಳ್ಳದೆ ನಿಲ್ಲಿಸೋದ್ರಿಂದ ಈ ಸ್ಟೇಜ್ನಲ್ಲಿರುವಂತಹ ಕ್ಯಾನ್ಸರ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕರೆಕ್ಟಾದ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಡಾಕ್ಟರ್ನ ಸಲಹೆ ಪಡೆಯೋದು ಒಳ್ಳೆಯದು. ನಿಮಗೆ ರೇಡಿಯೇಷನ್ ಬಗ್ಗೆ ಇನ್ನೇನಾರ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬರೀಬಹುದು. ಧನ್ಯವಾದ.